ಪ್ರಧಾನಿ ಮೋದಿ ಮತ್ತು ಸಿಎಂ ಬಿಎಸ್ವೈ ನಡುವೆ ರಹಸ್ಯ ಮಾತುಕತೆಯಾಗಿದೆ. ರಾಜಭವನದಲ್ಲಿ ನಡೆದಿದೆ ಮಹಾ ಮುಲಾಖತ್. ಮೋದಿ ಮತ್ತು ಯಡಿಯೂರಪ್ಪ ಅವರ 10 ನಿಮಿಷದ ಭೇಟಿಯಲ್ಲಿ ನಡೆದಿದ್ದಾದ್ರೂ ಏನಿರ್ಬೋದು, ಪ್ರಧಾನಿ ಮೋದಿಗೆ ಯಡಿಯೂರಪ್ಪ ಅವರು ಹೇಳಿದ್ದೇನು, ಜೊತೆಗೆ ಕೇಳಿದ್ದೇನು, ನೆರೆ ಪರಿಹಾರಕ್ಕೆ ಮನವಿಯನ್ನ ಮಾಡಿದ್ರ, ಯಡಿಯೂರಪ್ಪ ಅವರು ಸಂಪುಟ ವಿಸ್ತರಣೆ ಬಗ್ಗೆ ಮೋದಿ ಜೊತೆ ಚರ್ಚೆಯನ್ನ ಮಾಡಿದ್ರ, ಇದಕ್ಕೆ ಬಿಎಸ್ವೈ ಮಾತುಗಳನ್ನ ಕೇಳಿಸಿಕೊಂಡ ಪಿಎಂ ಮೋದಿ ಹೇಳಿದ್ದಾದ್ರೂ ಏನು ಅನ್ನೋ ಪ್ರಶ್ನೆಗಳಿಗೆ ನಿಮ್ಮ ಪಬ್ಲಿಕ್ ಟಿವಿಯಲ್ಲಿ ಅಂದರ್ ಕಿ ಬಾತ್ ಮೆಗಾ ಎಕ್ಸ್ಕ್ಲೂಸಿವ್ ಅನ್ನ ತೋರಿಸ್ತೀವಿ. ಪ್ರಧಾನಿ ಮೋದಿ ಮತ್ತು ಸಿಎಂ ಬಿಎಸ್ವೈ ನಡುವೆ 10 ನಿಮಿಷಗಳ ಕಾಲ ರಹಸ್ಯ ಮಾತುಕತೆಯಾಗಿದೆ. ಹಾಗಾದ್ರೆ ರಾಜಭವನದಲ್ಲಿ ನಡೆದಂತಹ ಮಹಾ ಮಾತುಕತೆಯಾದ್ರೂ ಏನು, ಯಡಿಯೂರಪ್ಪ ಅವರು ಏನ್ ಹೇಳಿದ್ರು, ಜೊತೆಗೆ ಏನ್ ಕೇಳಿದ್ರು ಮೋದಿಗೆ? ನಿಮ್ಮ ಪಬ್ಲಿಕ್ ಟಿವಿಯಲ್ಲಿ ಮೋದಿ ಮತ್ತು ಬಿಎಸ್ವೈ ಮಾತುಕತೆಯ ರಾಜ ರಹಸ್ಯವನ್ನ ಬಯಲು ಮಾಡ್ತೀವಿ. 10 ನಿಮಿಷದ ಭೇಟಿಯಲ್ಲಿ ರಾಜಕೀಯದ ಬಗ್ಗೆ ಮಾತೇ ಇರಲಿಲ್ಲ. ಹಾಗಾದ್ರೆ ಮೋದಿ ಮತ್ತು ಬಿಎಸ್ವೈ ಮಾತುಕತೆಯ ರಾಜ ರಹಸ್ಯ ಏನು? 10 ನಿಮಿಷದ ಭೇಟಿಯಲ್ಲಿ ರಾಜಕೀಯದ ಬಗ್ಗೆ ಮಾತೇ ಇರಲಿಲ್ಲ. ಸಂಪುಟ ವಿಸ್ತರಣೆ ಬಗ್ಗೆ ಮಾತನಾಡೋಕೆ ಯಡಿಯೂರಪ್ಪಗೆ ಚಾನ್ಸೇ ಸಿಗ್ಲಿಲ್ಲ. ಉಪಸಮರ ಗೆದ್ದ ಖುಷಿಯನ್ನ ಕೂಡ ಹಂಚಿಕೊಳ್ಳಿಲ್ಲ ಪ್ರಧಾನಿಯವರು. ತುಮಕೂರಿನ ಸಮಾವೇಶದಲ್ಲಿ ಕೇಳಿದಂತೆ ಇಲ್ಲೂ ಕೇಳಿದ್ದು ಯಡಿಯೂರಪ್ಪ ಅವರು ಪರಿಹಾರವನ್ನ, ಮೋದಿ ಮತ್ತು ಬಿಎಸ್ವೈ ನಡುವಿನ ಮಾತುಕತೆಯ ಎಕ್ಸ್ಕ್ಲೂಸಿವ್ ಅವರ ಅಂದರ್ ಕಿ ಬಾತ್ ಕೆಲವೇ ಕ್ಷಣಗಳಲ್ಲಿ ನಿಮ್ಮ ಪಬ್ಲಿಕ್ ಟಿವಿ ಸ್ಕ್ರೀನ್ ಮೇಲೆ. ಹಾಗಾದ್ರೆ ಏನು ಮಾತುಕತೆ ಆಯ್ತು ಯಡಿಯೂರಪ್ಪ ಮತ್ತೆ ಪಿಎಂ ಮೋದಿ ನಡುವೆ? 10 ನಿಮಿಷದಲ್ಲಿ ರಾಜಭವನದಲ್ಲಿ ಏನೆಲ್ಲ ಮಾತುಕತೆ ಆಯ್ತು, ಯಡಿಯೂರಪ್ಪ ಅವರು ಏನ್ ಹೇಳಿದ್ರು, ಜೊತೆಗೆ ಏನ್ ಕೇಳಿದ್ರು, ಒನ್ ಬೈ ಒನ್ ನೋಡ್ಕೊಂಡು ಹೋಗೋಣ. ಸಿಎಂ ಯಡಿಯೂರಪ್ಪ ಅವರು ಕೇಳ್ತಾರೆ, ಮೋದಿ ಸಾಬ್ ಬಹಿರಂಗವಾಗಿ ಬಾಯಿ ಬಿಟ್ಟು ಮಾತನಾಡುವಂತಿಲ್ಲ ನಾವು ಅಂತ. ಅದಕ್ಕೆ ಮೋದಿ ಹೇಳ್ತಾರೆ, ಕ್ಯಾಜಿ ಯಾಕೆ ಏನಾಯ್ತು ಅನ್ನುವ ಪ್ರಶ್ನೆಯನ್ನ ಮೋದಿ ಯಡಿಯೂರಪ್ಪ ಅವ್ರಿಗೆ ಕೇಳ್ತಾರೆ. ಅದಕ್ಕೆ ಪ್ರತಿಯಾಗಿ ಸಿಎಂ ಯಡಿಯೂರಪ್ಪ ಅವ್ರು ಹೇಳ್ತಾರೆ, ನಮಗೆ ನೆರೆ ಪರಿಹಾರದ ಅಗತ್ಯ ಹಣ ಬಂದೇ ಇಲ್ಲ, ಬರೀ 1200 ಕೋಟಿ ರೂಪಾಯಿ ಕೊಟ್ಟು ಸುಮ್ಮನಾಗ್ಬಿಟ್ಟಿದ್ದೀರಿ ನೀವು ಅಂತ ಸಿಎಂ ಯಡಿಯೂರಪ್ಪ ಮೋದಿ ಅವ್ರಿಗೆ ಕೇಳ್ತಾರೆ. ಜೊತೆಗೆ ಅಷ್ಟಕ್ಕೆ ಸುಮ್ಮನಾಗೋದಿಲ್ಲ ಸಿಎಂ ಯಡಿಯೂರಪ್ಪ ಅವರು, ರಾಜ್ಯದಲ್ಲಿ ಹಣಕಾಸಿನ ಕೊರತೆ ಇದೆ, GST ಪಾಲು ಕೂಡ ಸರಿಯಾಗಿ ಸಿಗ್ತಿಲ್ಲ ಅನ್ನೋ ಪ್ರಶ್ನೆಯನ್ನ ಮೋದಿ ಮುಂದೆ ಇಡ್ತಾರೆ. ಅದರ ಜೊತೆ ಜೊತೆಗೆ ಯಡಿಯೂರಪ್ಪ ಅವರು ಇನ್ನೊಂದು ಕೇಳ್ತಾರೆ, BJP ಸರ್ಕಾರ ಎರಡೂ ಕಡೆ ಇದ್ರೆ ಅಭಿವೃದ್ಧಿ ಅಂತ ವೋಟ್ ಕೇಳಿದ್ವಿ ನಾವು, ಜನ ಕೂಡ ವೋಟ್ ಹಾಕಿದ್ದಾರೆ ಅನ್ನುವಂತಹ ಪ್ರಶ್ನೆಯ ಜೊತೆಗೆ, ಈಗ ಎರಡೂ ಕಡೆ ಸರ್ಕಾರ ಇದೆ, ಅಗತ್ಯ ನೆರೆ ಪರಿಹಾರ ಹಣ ಬಂದಿಲ್ಲ ಅನ್ನುವ ಮಾತನ್ನ ಕೂಡ ಯಡಿಯೂರಪ್ಪ ಮೋದಿ ಅವರ ಮುಂದೆ ಇಡ್ತಾರೆ. ಏನು ಮಾಡೋದು ನೀವೇ ಹೇಳಿ ಅನ್ನುವ ಪ್ರಶ್ನೆಯನ್ನ ಕೂಡ ಮೋದಿ ಮುಂದೆ ಅನುದಾನಕ್ಕಾಗಿ ಅಂದ್ರೆ ಒಂದು ಫೈಲ್ ಅನ್ನ ಕೊಟ್ಟು ಯಡಿಯೂರಪ್ಪ ಕೇಳ್ತಾರೆ. ಹಾಗಾದ್ರೆ ಅದಕ್ಕೆ ಪ್ರಧಾನಿ ಮೋದಿ ಏನು ಉತ್ತರ ಕೊಟ್ರು, ಯಾವ ರೀತಿಯ ಉತ್ತರವನ್ನ ಕೊಟ್ರು, ಯಾವ ರೀತಿಯ ರೆಸ್ಪಾನ್ಸ್ ಮಾಡಿದ್ರು ಅಂದ್ರೆ ವಿ ವಿಲ್ ಸಿ ಲೇಟರ್, ಮುಂದೆ ನೋಡೋಣ ಅಂತ ಯಾವುದೇ ಭರವಸೆಯನ್ನ ಕೂಡ ಪ್ರಧಾನಿ ಮೋದಿ ಈ ಸಂದರ್ಭದಲ್ಲಿ ಕೊಟ್ಟಿಲ್ಲ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ರವೀಶ್ ನೀಡ್ತಾರೆ. ರವೀಶ್, ಮೋದಿ ಭೇಟಿ ವೇಳೆ ನೆರೆ ಪರಿಹಾರ ಘೋಷಣೆ ಮಾಡಬಹುದು ಅನ್ನೋ ನಿರೀಕ್ಷೆ ಇತ್ತು, ಮತ್ತೆ ಹುಸಿಯಾಗಿದೆ. ಜೊತೆಗೆ ಸ್ವತಃ ಮುಖ್ಯಮಂತ್ರಿಗಳೇ ಸಮಸ್ಯೆ ಹೇಳ್ಕೊಂಡ್ರು, ಮೋದಿ ಸ್ಪಂದಿಸಲಿಲ್ಲ ಯಾಕೆ ಅಂತ. ಮೋದಿ ರೈತರ ಕಾರ್ಯಕ್ರಮಕ್ಕೆ ಬಂದಿದ್ರು, ಈ ಸಂದರ್ಭದಲ್ಲಿ ಬೇರೆ ಬೇರೆ ವಿಚಾರಗಳನ್ನ ಚರ್ಚೆ ಮಾಡಬೇಕು ಅಂತ ಕೂಡ ಯಡಿಯೂರಪ್ಪನವರು ಅಂದ್ಕೊಂಡಿದ್ರು. ಆದ್ರೆ ಅದು ಸಾಧ್ಯವಾಗಿಲ್ಲ ಅಂತ ಕೂಡ ಹೇಳಲಾಗ್ತಾ ಇದೆ. ಪ್ರಮುಖವಾಗಿರ್ತಕ್ಕಂಥದ್ದು ಕೇವಲ ನೆರೆ ಪರಿಹಾರ ವಿಚಾರಕ್ಕೆ, ಅದು ಕೇವಲ ಅಲ್ಪ ಕಾಲ ಮಾತ್ರ ಅವರಿಗೆ ಟೈಮ್ ಸಿಕ್ಕಿತ್ತು ಮೋದಿ ಅವ್ರ ಜೊತೆ ಮಾತುಕತೆ ನಡೆಸೋದಕ್ಕೆ ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ ರಾಜಕೀಯ ಮಾತುಕತೆ ಯಾವುದೂ ಕೂಡ ಇಲ್ಲ. ಬೈ ಎಲೆಕ್ಷನ್ ಗೆದ್ದ ಖುಷಿ ಸಂಭ್ರಮವನ್ನು ಕೂಡ ಹಂಚ್ಕೊಳಕ್ಕಾಗಿಲ್ಲ. ಜೊತೆಗೆ ಕ್ಯಾಬಿನೆಟ್ ವಿಸ್ತರಣೆ ಬಗ್ಗೆಯೂ ಕೂಡ ಮಾತುಕತೆ ನಡೆಸಕ್ಕಾಗಿಲ್ಲ. ಪ್ರಸಕ್ತ ರಾಜಕೀಯ ವಿದ್ಯಮಾನಗಳ ಬಗ್ಗೆಯೂ ಕೂಡ ಮಾತುಕತೆ ನಡೆಸಕ್ಕಾಗಿಲ್ಲ. ಕೇವಲ ತಮ್ಮ ಒಂದು ಫೈಲ್ ಅನ್ನ ಕೂಡ ಕೊಟ್ಟು ಯಡಿಯೂರಪ್ಪನವರು ನೆರೆ ಪರಿಹಾರದ ಬಗ್ಗೆ ಏನನ್ನ ಹೇಳಬೇಕು ಅದನ್ನ ಮಾತ್ರ ಹೇಳಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ ಮೋದಿ ಅವರು ಯಾವ ಕಾರಣಕ್ಕೋಸ್ಕರವಾಗಿಯೇ ಈ ರೀತಿ ಒಂದು ರೀತಿ ನೆಗ್ಲೆಕ್ಟ್ ಮಾಡ್ತಾ ಇದಾರೆ ಅಥವಾ ಬೇರೆ ಏನು ಅನ್ನೋದು ಕೂಡ ಗೊತ್ತಾಗ್ಬೇಕಾಗಿದೆ. ಯಾಕೆಂದ್ರೆ ಅಗತ್ಯವಾದ GST ಒಂದು ಪಾಲು ರಾಜ್ಯಕ್ಕೆ ಬರಬೇಕಾಗುತ್ತೆ. ಅಂದ್ರೆ ಸುಮಾರು 12,000 ಚಿಲ್ಲರೆ ಕೋಟಿ ಒಂದು GST ಪಾಲು ರಾಜ್ಯದ ಪಾಲಿರುತ್ತೆ. ಹಾಗಾಗಿ ಆ ಒಂದು ಪಾಲು ರಾಜ್ಯಕ್ಕೆ ದಕ್ಕಿಲ್ಲ ಅನ್ನೋ ಮಾತುಗಳು ಕೂಡ ದೊಡ್ಡ ಪ್ರಮಾಣದಲ್ಲಿ ಕೂಡ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಅದಕ್ಕೆ ಪ್ರಧಾನಿ ಅವರಿಂದ ಯಾವುದೇ ರೀತಿಯ ಸ್ಪಷ್ಟವಾದ ಉತ್ತರವೂ ಕೂಡ ಸಿಕ್ಕಿಲ್ಲ ಅಂತ ಕೂಡ ಹೇಳಲಾಗ್ತದೆ. ಯಾಕೆಂದ್ರೆ BJP ಮುಖಂಡರು ಬೇರೆ ಬೇರೆ ರೀತಿಯ ಅಂಕಿಅಂಶಗಳನ್ನು ಕೂಡ ಮುಂದಿಡುವಂತ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ಕರ್ನಾಟಕದಲ್ಲಿ GST ಪಾಲು ಎಷ್ಟು ಬರಬೇಕು, ಆ ಪಾಲು ಬಂದಿಲ್ಲ ಅನ್ನೋದು ಕೂಡ ಅಧಿಕಾರಿಗಳ ವಲಯದಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ. ಆ ಕಾರಣಕ್ಕೋಸ್ಕರವಾಗಿ ಯಡಿಯೂರಪ್ಪನವರು ಬಹಿರಂಗವಾಗಿಯೇ ಆ ಒಂದು ವೇದಿಕೆ ಮುಂದೆ ಮೋದಿ ಅವರ ಎದುರೇ ಆ ಒಂದು ಅಸಮಾಧಾನವನ್ನು ಕೂಡ ಹೊರಹಾಕಿರ್ತಕ್ಕಂಥದ್ದು, ಅಂದ್ರೆ ರಾಜ್ಯದ ನೆರೆ ಪರಿಹಾರಕ್ಕೆ ಅಗತ್ಯವಾದ ಹಣ ಸಿಕ್ಕಿಲ್ಲ ಅನ್ನೋ ಮಾತುಗಳನ್ನು ಕೂಡ ಹೇಳಿರ್ತಕ್ಕಂಥದ್ದು. ಹಾಗಾಗಿ ಮುಂದೆ ಇದನ್ನು ಯಾವ ರೀತಿ ಡ್ಯಾಮೇಜ್ ಅನ್ನ ಕಂಟ್ರೋಲ್ ಮಾಡ್ತಾರೆ ಮತ್ತೆ ಅಗತ್ಯವಾದ ಹಣ ಕೊಡ್ತಾರೆ ನೋಡಬೇಕಾಗಿದೆ. ವಿದ್ಯಾ ರವೀಶ್, ಈಗ ಮುಖ್ಯಮಂತ್ರಿಗಳ ಈ ಪ್ರಯತ್ನ ಮುಂದೇನಾದ್ರೂ ಫಲ ಕೊಡ್ಬೋದು ಅನ್ಸತ್ತಾ?
ನಿರಂತರವಾಗಿ ಒಂದು ರಾಜ್ಯದ ಮುಖ್ಯಮಂತ್ರಿ ಆದವರು ಪ್ರಯತ್ನ ಮಾಡ್ತಾ ಇರ್ತಾರೆ. ಹಾಗಾಗಿ ಮುಂದೆ ಫಲ ಕೊಡಬಹುದು ಬಿಡಬಹುದು ಅನ್ನೋದು ಬೇರೆ ರೀತಿಯ ಚರ್ಚೆ ಆಗುತ್ತೆ. ಆದ್ರೆ ಈಗ ಒಬ್ಬ ಒಂದು ರಾಜ್ಯದ ಮುಖ್ಯಮಂತ್ರಿ ಅದೇ ಪಕ್ಷದ ಮುಖ್ಯಮಂತ್ರಿ ಆ ಒಂದು ಪ್ರಧಾನಿಯವರಿಗೆ ಬಹಿರಂಗವಾಗಿ ಕೇಳ್ತಾರೆ ಅಂದ್ರೆ ಬೇರೆ ಏನೋ ಇರಬೇಕಾಗುತ್ತೆ. ಯಾಕೆಂದ್ರೆ ಇಷ್ಟು ದಿನಗಳ ಕಾಲ ಸತಾಯಿಸಿದ್ದೇ ಕಾರಣವಾಗಿರ್ಬೋದಾ? ಯಾಕೆಂದ್ರೆ ನೆರೆ ಪರಿಹಾರ ಕೊಡ್ತೇವೆ ಕೊಡ್ತೇವೆ ಅಂತ ಕೂಡ ಹೇಳಿ ಒಂದು ರೀತಿಯಲ್ಲಿ ಕೊಡದೇ ಇರತಕ್ಕಂಥದ್ದು ಕೂಡ ಕಾರಣವಾಗಿರ್ಬೋದಾ ಅನ್ನೋದು ಕೂಡ ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರತಕ್ಕಂಥದ್ದು. ಯಾಕೆಂದ್ರೆ ಈಗ ಕೇಳದಂತ ಒಂದು ಪರಿಹಾರಕ್ಕೆ ಮುಂದೆ 2 ತಿಂಗಳಾಗ್ಲಿ 3 ತಿಂಗಳಾಗ್ಲಿ ಆಗ ಕೊಡ್ಬೋದು. ಆದ್ರೆ ಅಗತ್ಯವಾಗಿರ್ತಕ್ಕಂಥದ್ದು ಈಗ ಯಾಕೆಂದ್ರೆ ಬಜೆಟ್ ಮಂಡನೆಯೂ ಕೂಡ ಇರುತ್ತೆ, ಹಾಗಾಗಿ ಎಲ್ಲವೂ ಕೂಡ ಹಣಕಾಸನ್ನ ಸರಿಯಾಗಿ ಹೊಂದಿಸಬೇಕಾಗತ್ತೆ. ಇಂತಹ ಸಂದರ್ಭದಲ್ಲೂ ಕೂಡ ಒಂದ್ ರೀತಿಯಲ್ಲಿ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಿಲುಕಿ ಯಡಿಯೂರಪ್ಪನವರು ಈ ರೀತಿ ಮಾತನಾಡಿದ್ರ ಅಂತಾನು ಕೂಡ ಗೊತ್ತಾಗ್ಬೇಕಾಗಿದೆ. ವಿದ್ಯಾ, ಧನ್ಯವಾದ ರವೀಶ್ ತಮ್ಮ ಮಾಹಿತಿಗೆ.